ತಮ್ಮ ವಯಸ್ಸು ಎಷ್ಟು ಮೊದಲೇದಾಗಿ ನನ್ನ ವಯಸ್ಸು ಬಹಳ ಚಿಕ್ಕವಳು ತೊಂಬತ್ತೆರಡು ತಾವು ನಡೆಯಕ್ ರೆಡಿ ಇದ್ರಿ ಇವಾಗ ನನ್ ಜೋಡಿ ನೀವು ನಡೀತೀರಿ ನಡಿ ನಡೀರಿ ಎಷ್ಟು ದೂರ ನಡಿಬೇಕು ನಾನ್ ಎಸ್ ವೀಕ್ಷಕರು ಇವತ್ತು ಬೆಂಗಳೂರಿನಿಂದ ವರೆಗೆ ಮೈಸೂರು ಚಲೋ ಅನ್ನುವಂತಹ ಒಂದು ಪಾದಯಾತ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯ ಕಾರ್ಯಕರ್ತರು ಹಾಗೇನೆ ನಾಯಕರು ಒಟ್ಟಿಗೆ ಸೇರಿ ಮಾಡ್ತಾ ಇರುವಂತದ್ದು ಸೊ ತಮ್ಮ ಶಕ್ತಿ ಪ್ರದರ್ಶನ ಹಾಗೇನೆ ಇನ್ನೊಂದು ಕಡೆ ಕಾಂಗ್ರೆಸ್ ಸರ್ಕಾರವನ್ನ ಇಳಿಸಲೇಬೇಕು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಏನು ರಾಜೀನಾಮೆ ಕೊಡಿಸಬೇಕು ಅನ್ನುವಂತಹ ಒಂದು ಹೋರಾಟ ನಡೀತಾ ಇದೆ ಸೊ ಈ ಹೋರಾಟದಲ್ಲಿ ಸಾಕಷ್ಟು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಒಂದಾಗಿದ್ದಾರೆ ಅದೇ ನಿಟ್ಟಿನಲ್ಲಿ ನನ್ನ ಜೊತೆಗಿರುವಂತ ಎಲ್ಲರೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಅದ್ರೂ ಕೂಡ ಮಹಿಳಾ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಜೊತೆ ಒಬ್ರು ಅಹ್ ಹಿರಿಯ ವ್ಯಕ್ತಿ ಇದ್ದಾರೆ ಅವರನ್ನ ಮಾತಾಡ್ಸೋಣ ಅಮ್ಮ ತಮ್ಮ ಹೆಸರು ಲೀಲಾದೇವಿ ಪ್ರಸಾದ್ ಮಾಜಿ ಸಚಿವೆ ಈ ಪಾರ್ಟಿ ಕಟ್ಟಿದ ನೆಡಿದು ನಾನು ಒಬ್ಬಳೇ ಹಳೆಬಿಳು ಈ ಪಾರ್ಟಿನಲ್ಲಿ ನಾವು ದೇವೇಗೌಡರು ಸುಮಾರು ವರ್ಷದ ಹಿಂದೆ ಪಾರ್ಟಿ ಕಟ್ಟುವಾಗ ಊರೂರ್ ಹೋಗಿ ಹಳ್ಳಿ ಹಳ್ಳಿ ಹೋಗಿ ಜನ ಸಂಘಟನೆ ಮಾಡಿ ಪಾರ್ಟಿ ಕಟ್ಟಿದ್ದೇವೆ ನಾನು ಬಹಳ ಹಳಬಳು ಅಂತ ಅನ್ಕೊಂಡಿದ್ದೇನೆ ಈಗ ಈಗಿನ ಜನರೇಷನ್ಗೆ ಒಂದ್ ಸಾಕಷ್ಟು ಯಾರ್ಗುನು ಗೊತ್ತಿಲ್ಲ ಸೊ ತಾವು ಅಷ್ಟು ಹಳೆಬ್ರು ಆದ್ರೆ ಈಗ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ಉದ್ದೇಶ ಏನು ತಾವು ಈಗ ಈ ಒಂದು ಪಾದಯಾತ್ರೆಯಲ್ಲಿ ರೆಡಿ ಇದೀರಾ ತಮ್ಮ ವಯಸ್ಸು ಎಷ್ಟು ಮೊದಲೇದಾಗಿ ನನ್ನ ವಯಸ್ಸು ಬಹಳ ಚಿಕ್ಕವಳು ತೊಂಬತ್ತೆರಡು ಬಹಳ ಚಿಕ್ಕವರು ಬಿಡಿ ಉಲ್ಟಾ ಮಾಡಿದ್ರೆ ಇಪ್ಪತ್ತೊಂಬತ್ತು ಆಗುತ್ತೆ ಓಕೆ ತಾವು ನಡೆಯಕ್ ರೆಡಿ ಇದ್ರಿ ಇವಾಗ ಪಾದಯಾತ್ರೆಯಲ್ಲಿ ನನ್ ಜೋಡಿ ನೀವು ನೆರಡಿತೀರಿ ನಡೀತೀನಿ ನಡೀರಿ ಎಷ್ಟು ದೂರ ನಡಿಬೇಕು ನಾನು ನಡಿ ಥ್ಯಾಂಕ್ ಯು ಎಸ್ ಮೇಡಮ್ ಈಗ ಅಮ್ಮ ಏನು ಇಷ್ಟು ಈ ಒಂದು ಏಸು ಏಜಲ್ಲೂ ಕೂಡ ಇಷ್ಟು ಒಂದು ಉರುಪಲ್ಲಿ ಆ ಒಂದು ಜೋಶಲ್ಲಿ ನಾನು ನಡೀತೀನಿ ಪಾದಯಾತ್ರೆ ಇಲ್ಲಿ ಅನ್ನುವಂಥದ್ದು ಸೊ ಏನಿದ್ರೆ ಮುಖ್ಯ ಉದ್ದೇಶ ಅನ್ನುವಂಥದ್ದು ಮೊದಲನೇದಾಗಿ ನೋಡಿ ಇವಾಗ ಈ ಹಿರಿ ಜೀವನೇ ಈ ಪಾದಯಾತ್ರೆಗೆ ಈ ಒಂದು ಹಗರಣ ವಿಷಯವಾಗಿ ಪಾದಯಾತ್ರೆ ನಾವು ಮಾಡಬೇಕು ಅಂತ ಇವರ ಒಂದು ಮಾರ್ಗದರ್ಶನ ಕೂಡ ನಮ್ಮ ಎಲ್ಲರಿಗೂ ಇದೆ ಮತ್ತೆ ಇವರ ಸಹಕಾರ ಕೂಡ ಇದೆ ಸೊ ಹಾಗಾಗಿ ಈ ಒಂದು ಪಾದಯಾತ್ರೆ ಎಷ್ಟು ಮುಖ್ಯವಾಗಿದೆ ಅಂತ ಹೇಳಿದ್ರೆ ನಮ್ಮ ಇಡೀ ದೇಶದಲ್ಲಿ ಈಗ ರಾಜ್ಯದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಸೀರೀಸ್ ಆಫ್ ಏನ್ ಕರಪ್ಷನ್ ಅಂತ ಕರಿತೀವಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲ್ ಒಂದು ಬರ್ತನ ಇದೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸೊ ಹಾಗಾಗಿ ನಾವು ಈ ಒಂದು ಭ್ರಷ್ಟಾಚಾರಕ್ಕೆ ಒಂದು ಅಂಕಿ ಆಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಮೂಡ ಹಗರಣ ಏನು ಸಿ ಎಂ ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿದ್ದಾರೆ ಆ ಒಂದು ಕಾರಣಕ್ಕಾಗಿ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ಈ ಒಂದು ಜಂಟಿ ಪಾದಯಾತ್ರೆ ನಾವು ಮತ್ತೆ ಜೆ ಡಿ ಎಸ್ ಅವರು ಮತ್ತು ಬಿಜೆಪಿ ಅವರು ಮಾಡ್ತಾ ಇರುವಂತಹ ಜಂಟಿ ಏನೋ ಈ ಪಾದಯಾತ್ರೆ ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಆಮೇಲೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತಹ ತನಕ ನಾವು ಈ ಪಾದಯಾ ಯಾತ್ರೆ ಮತ್ತೆ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು ಇದು ಅವ್ರಿಗೂ ಗೊತ್ತು ಅವರೇ ಅವ್ರಿಗೂ ಗೊತ್ತು ಏನೋ ಅವ್ಯವಹಾರ ಆಗಿದೆ ದಲಿತರ ಒಂದು ಏನೋ ಈ ಸೈಟ್ ಇದೆ ಇದನ್ನೆಲ್ಲ ಸಿದ್ದರಾಮಯ್ಯನವ್ರಿಗೂ ಕೂಡ ಗೊತ್ತಿದೆ ಆದ್ರೂ ಕೂಡ ಯಾಕೋ ಇಲ್ಲಿ ಈ ಸಲ ಸಿದ್ದರಾಮಯ್ಯನವರು ಮುಂಚೆ ಇದ್ದಂತಹ ಅಲ್ಲ ಮುಂಚೆ ಅವರು ಒಂದು ಅಡ್ವೊಕೇಟ್ ಆಗಿ ಹೋರಾಟ ಮಾಡಿದಂತಹ ಸಿದ್ದರಾಮಯ್ಯನವರು ಎಲ್ಲಿ ಈಗಿನ ಮೋಸ ಮಾಡಿ ಈ ಭ್ರಷ್ಟ ಒಂದು ಆರೋಪನೆ ಆರೋಪದಲ್ಲಿ ಸಿಲುಕಿಕೊಂಡಿರುವಂತಹ ಸಿದ್ದರಾಮಯ್ಯನವರೆಲ್ಲಿ ನಿಜವಾಗ್ಲೂ ನೈತಿಕತೆ ಅನ್ನೋದು ಸಿದ್ದರಾಮಯ್ಯ ಅವರಿಗಿದ್ರೆ ಖಂಡಿತವಾಗಿಯೂ ಅವರು ರಾಜೀನಾಮೆ ಕೊಟ್ಟು ಈ ಕೂಡಲೇ ಅವರು ಈ ಕಾಂಗ್ರೆಸ್ ಸರ್ಕಾರ ಇಂದ ನಿರ್ಗಮಿಸ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ ಮತ್ತು ಇದು ಕರ್ನಾಟಕ ರಾಜ್ಯದ ಜನತೆ ನೋಡ್ತಾ ಇದೆ ಯಾವ ರೀತಿ ಸಿದ್ದರಾಮಯ್ಯನವರ ನಡಿಗೆ ಯಾವ ದಿಕ್ಸೂಚಿಯನ್ನು ಇನ್ನು ಮುಂದಿನ ಜನರೇಷನ್ಗೆ ತೋರಿಸ್ತಾ ಇದೆ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ದಯಮಾಡಿ ನಾವೆಲ್ಲ ಕೇಳ್ಕೊಡೋದು ಇಷ್ಟೇ ಎಲ್ಲರಿಗೂ ಗೊತ್ತಿದೆ ಈಗ ನಿಮ್ಮ ಮಾಧ್ಯಮ ನೋಡಿದೀರಿ ಮೂಡ ಹಗರಣ ಯಾವ ರೀತಿಯಿಂದ ತೊಂಬತ್ ಏಳರಿಂದ ಈ ಕೃಷಿ ಭೂಮಿ ಇದ್ದಂತಹ ಕೃಷಿ ಭೂಮಿನ ಯಾವ ರೀತಿ ಡಿನೋಟಿಫೈ ಮಾಡಿಕೊಂಡು ಮೂಡ ಅಕ್ವೈರ್ ಮಾಡಿಕೊಂಡು ಈಗ ಅವರ ಒಂದು ಧರ್ಮಪತಿಯಾದ ಪಾವಿತ್ರ ಏನೋ ಇವರು ಪಾರ್ವತಿ ಅವರಿಗೆ ಇದನ್ನ ಮಾಡ್ಕೊಂಡಿರುವಂತ ರೀತಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗೆ ಏನೋ ಈಗ ಅಹಮದ್ ಅವರು ಏನು ಆರ್ ಟಿ ಐ ಆಕ್ಟಿವಿಸ್ಟ್ ಅವರು ಕೂಡ ಇವಾಗ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಆ ಮನವಿಯ ಪ್ರಕಾರ ಏನೋ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಆದ್ರೂ ಕೂಡ ಸಿದ್ದರಾಮಯ್ಯನವರು ಮತ್ತು ಅವರ ಕ್ಯಾಬಿನೆಟ್ ಮಿನಿಸ್ಟರ್ಸು ಇದನ್ನ ಅಲ್ಲಗಳಿದ್ದಾರೆ ಮತ್ತು ಈ ಶೋಕಾಸ್ ನೋಟಿಸ್ ವಾಪಸ್ ಪಡಿರಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ನ್ಯಾಯ ಅಲ್ಲ ನಿಜವಾಗ್ಲೂ ನೈತಿಕತೆ ನಿಮ್ಮಲ್ಲಿ ಆ ಸತ್ಯತೆ ಇದ್ರೆ ದಯಮಾಡಿ ಏನೋ ಸತ್ಯವನ್ನ ಜನರ ಮುಂದೆ ಇಡಿ ಪರವಾಗಿಲ್ಲ ಅದು ಕೆಟ್ಟದೋ ಏನೋ ಅದನ್ನು ಜನರ ಮುಂದೆ ಇಡಿ ನೀವು ಯಾಕೆ ಜನರಿಗೆ ಮಂಕು ಬೂಜಿ ಹಚ್ಚುತ್ತಾ ಇದ್ದೀರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇವಾಗ ನಮ್ಮೆಲ್ಲರ ಒಂದು ಪಾದಯಾತ್ರೆಯಿಂದ ಸಿದ್ದರಾಮಯ್ಯನವರ ಒಂದು ನೈತಿಕತೆ ನೈತಿಕತೆಯಿಂದ ಅವರು ರಾಜೀನಾಮೆ ಕೊಡಬೇಕು ಹಾಗೆ ನಮ್ಮ ನಾವು ಈ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಏನ್ ಕರಿತಿದ್ದೀವಿ ವಾಲ್ಮೀಕಿ ಹಗರಣ ಆಯ್ತು ಇವಾಗ ಮೂಡ ಅದರ ಜೊತೆಲಿ ಎಷ್ಟೊಂದು ಒಂದು ಬ್ಯಾಂಕ್ಗಳಲ್ಲಿ ದಂಧೆ ನಡೀತಾ ಇರುವಂತಹದು ಇದೆಲ್ಲ ನಾವು ಕೊನೆ ಏನೋ ಕೊನೆ ಅಂತ್ಯ ಆಡ್ಬೇಕಂತ ಹೇಳಿದ್ರೆ ನಾವು ಸಿದ್ದರಾಮಯ್ಯ ಅವರ ಒಂದು ರಾಜೀನಾಮೆ ಪಡೀಲೇಬೇಕಾಗಿದೆ ಇದು ರಾಜ್ಯದ ಕನ್ನಡ ರಾಜ್ಯದ ಜನರ ಹಿತರಕ್ಷಣೆಗಾಗಿ ನಾವು ಮಾಡ್ತಾ ಇರುವಂತ ಈ ಪಾದಯಾತ್ರೆ ಇಲ್ಲಿಗೆ ಮುಗಿಲಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ ಸೊ ಇದರ ನಮ್ಮ ಒಂದು ಸಪೋರ್ಟ್ ಗೆ ನಮ್ಮ ಜೆ ಡಿ ಎಸ್ ಏನೋ ಎಲ್ಲ ಮಹಿಳಾ ಕಾರ್ಯಕರ್ತರು ಕೂಡ ಒಟ್ಟಾಗಿ ಬಂದು ಇವತ್ತು ನಾವು ನಮ್ಮ ಬಲ ಪ್ರದರ್ಶನ ಕೂಡ ಮಾಡ್ತಾ ಇರುವಂತ ಒಂದು ನಿಟ್ಟಿ ಇದು ಎಲ್ಲ ಜನ ಸೇರ್ಕೊಂಡಿದೀವಿ ಸೊ ಆ ಎಲ್ಲರೂ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ತೊಲಗಲಿ ತೊಲಗಲಿ ಅಂತ ನಾವು ಒಂದು ಘೋಷಣೆ ಕೂಡ ಕೂಗ್ತೀವಿ ಇವಾಗ ಭ್ರಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಜಂಟಿ ಜೆಡಿಎಸ್ ಬಿಜೆಪಿ ಪಾದಯಾತ್ರೆಗೆ ಮೇಡಮ್ ಇನ್ನ ಈ ಒಂದು ಪಾದಯಾತ್ರೆಗೆ ತಾವೆಲ್ಲ ಭಾಗಿ ಭಾಗಿಯಾಗಿದ್ದೀರಾ ಸೊ ಮುಖ್ಯವಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ತಲೆದಂಡ ಆಗ್ಬೇಕು ಅಂತಂದ್ರೆ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವಂತ ಉದ್ದೇಶ ಅಷ್ಟೇನು ಅಥವಾ ಎಲ್ಲೋ ಒಂದ್ ಕಡೆ ಈ ಒಂದು ಏನು ಕಾಂಗ್ರೆಸ್ ಸರ್ಕಾರ ಅಂತ್ಯನೂ ಆಗ್ಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ತಾವು ಪಾದಯಾತ್ರೆ ಬಳಸ್ತಾರ ಹೌದು ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ಕೆಳಗಿಳಿದ್ರೆ ಕಾಂಗ್ರೆಸ್ 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 ಉಳಿಯೋದೇ ಇಲ್ಲ ಹೆಸರು ಅಂತ ನನ್ನ ಅಭಿಪ್ರಾಯ ಈಗ ಸಿಎಂ ಸಿದ್ದರಾಮಯ್ಯನವರು ಇನ್ ಕೇಸ್ ಈ ಒಂದು ಹಗರಣದಿಂದ ಇರ್ಬೋದು ಅಥವಾ ಬೇರೆ ಕಾರಣದಿಂದ ಇರ್ಬೋದು ಅವರು ರಾಜಕೀಯ ಅಂತ್ಯ ಆಯ್ತು ಅಂದ್ರೆ ಹಾಗಿದ್ರೆ ಕಾಂಗ್ರೆಸ್ ಇನ್ ಮೇಲೆ ಕರ್ನಾಟಕದಲ್ಲಿ ನೆಲೆ ಕಾಣಲ್ವಾ ಮಳೆ ಕೂಡ ಬರ್ತಾ ಇದೆ ಸಾಕಷ್ಟು ಈ ಒಂದು ಮಳೆಯಲ್ಲಿ ಕೂಡ ಏನು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಒಂದು ಹುಮಸ್ಸಿಂದ ಒಂದು ಪಾದಯಾತ್ರೆಗೆ ಒಂದು ಬೆಂಬಲವನ್ನು ಸೂಚಿಸ ಉಲ್ಲಾಸ್ ಜೊತೆ ಜಯ ಕರ್ನಾಟಕ ಟಿವಿ ಬೆಂಗಳೂರು